ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್. ಇವತ್ತು ಸಂಡೇ, ಸಂಜೆ 5 ಗಂಟೆ ಆಗಿದೆ. ನಾನು ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಸಂಜೆ ಹೊತ್ತೇ ನಾನು ಹೆಚ್ಚಾಗಿ ಬಟ್ಟೆನ ವಾಷಿಂಗ್ ಮೆಷಿನ್ ಹಾಕೋದು, ಯಾಕಂದರೆ ಮಾರ್ನಿಂಗ್ ಟೈಮ್ ಹಾಕಬೇಕು ಅಂದರೆ ಒಂದೊಂದು ಸಾರಿ ಮಕ್ಕಳದು ಸ್ನಾನ ಬೇಗ ಆಗಿರಲ್ಲ, ಇನ್ನೊಂದು ಸಾರಿ ಹಸ್ಬೆಂಡ್ದಾಗಿರಲ್ಲ, ಹಾಗಾಗಿ ಬಟ್ಟೆನೂ ಅಷ್ಟೊಂದು ಜಾಸ್ತಿ ಇರಲ್ಲ. ಸಂಜೆ ಆದರೆ ಎಲ್ರದ್ದು ಸ್ನಾನ ಆಗಿರುತ್ತೆ ಆರಾಮಾಗಿ. ಸಂಜೆ ಹಾಕಿದರೆ ಬೆಳಗ್ಗೆ ಒಂದು 10 ಗಂಟೆ ಸುಮಾರಿಗೆ ಬಟ್ಟೆ ಒಣಗೋಗಿರುತ್ತೆ. ನಾನು ವಾಷಿಂಗ್ ಮೆಷಿನ್ಗೆ ಪೌಡ್ರ್ ಹಾಕಲ್ಲ, ಯಾಕಂದರೆ ಪೌಡ್ರು ನೀರು ಜೊತೆ ಅಷ್ಟು ಬೇಗ ಕರಗಲ್ಲ, ಹಾಗಾಗಿ ನಾನು ಹೆಚ್ಚಾಗಿ ಲಿಕ್ವಿಡೇ ಹಾಕೋದು. ವಾಷಿಂಗ್ ಮೆಷಿನ್ಗೆ ನೀರು ತುಂಬುವಷ್ಟೊತ್ತಿಗೆ ಈಗ ನಾನು ಬಾಲ್ಕನಿ ತೊಳಿಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬಕೆಟಿಗೆ ನೀರು ಆನ್ ಮಾಡಿದ್ದೀನಿ. ಒಂದು ದಿವಸ ಏನಾದರೂ ಬಾಲ್ಕನಿ ತೊಳಿಲಿಲ್ಲ ಅಂದರೆ ಮುಗೀತು, ತುಂಬ ಧೂಳಾಗಿರುತ್ತೆ, ಅಲ್ಲಿ ಕಾಲಿಡೋಕ್ಕೆ ಆಗಲ್ಲ, ಆ ಥರ ಧೂಳಾಗಿರುತ್ತೆ. ಸೊ ಹಾಗಾಗಿ ನಾನು ಮಿಸ್ ಮಾಡಿದೆ, ಬಾಲ್ಕನಿನ ತೊಳೆದೆ ತೊಳಿತೀನಿ, ಇಲ್ಲ ಅಂದರೆ ನನಗೆ ಒಂಥರ ಸಮಾಧಾನವೇ ಇರಲ್ಲ. ನೆನ್ನೆ ಪಾಟ್ಗೆಲ್ಲ ನೀರು ಹಾಕಿರೋದ್ರಿಂದ ಇವತ್ತೇ ನಾನು ಪಾಟ್ಗಳಿಗೆಲ್ಲ ನೀರು ಹಾಕ್ತಾ ಇಲ್ಲ, ಬರೀ ಬಾಲ್ಕನಿ ಅಷ್ಟೇ ತೊಳಿತಾ ಇದ್ದೀನಿ. ಹೆಚ್ಚಾಗಿ ನನ್ನ ಚಿಕ್ಕ ಮಗನ ಬಟ್ಟೆನೇ ಜಾಸ್ತಿ ಇರುತ್ತೆ ವಾಶ್ ಮಾಡೋಕ್ಕೆ. ಅವನು ಆಟ ಆಡೋಕ್ಕೆ ಹೊರಗೆ ಹೋದಾಗೆಲ್ಲ ಬಂದು ಬಂದು ಒಂದೊಂದು ಜೊತೆ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ, ಹಾಗಾಗಿ ಅವನದೇ ಹೆಚ್ಚಾಗಿ ಬಟ್ಟೆ ಇರುತ್ತೆ ವಾಶ್ ಮಾಡೋಕ್ಕೆ. ಏನು ವಾವ್. ನಾನು ಡೈಲಿ ಯೂಸ್ ಬಟ್ಟೆ ಅಷ್ಟೇ ವಾಷಿಂಗ್ ಮೆಷಿನ್ ಹಾಕೋದು, ಮಕ್ಕಳು ಯೂನಿಫಾರ್ಮ್ ಆಗಲಿ ಹಸ್ಬೆಂಡ್ ಯೂನಿಫಾರ್ಮ್ ಆಗಲಿ ನಾನು ಕೈಯಿಂದಲೇ ವಾಶ್ ಮಾಡೋದು. ಸೊ ಇಲ್ಲಿ ನಾನು ಹಸ್ಬೆಂಡ್ ಯೂನಿಫಾರ್ಮ್ನ ನೆನೆ ಇಡ್ತಾ ಇದ್ದೀನಿ. ವಾಷಿಂಗ್ ಮೆಷಿನ್ ಬಟ್ಟೆ ಎಲ್ಲ ವಾಶ್ ಆಗುವಷ್ಟೊತ್ತಿಗೆ ಈ ಬಟ್ಟೆ ನೆನೆದಿರುತ್ತೆ. ವಾಷಿಂಗ್ ಮೆಷಿನ್ ಬಟ್ಟೆ ಎಲ್ಲ ಒಣಗಿ ಹಾಕಿ ನೆಕ್ಸ್ಟು ನಾನು ಈ ಯೂನಿಫಾರ್ಮ್ನ ವಾಶ್ ಮಾಡಿ ಇಲ್ಲೇ ಹಾಕಿ ಹೋಗ್ಬಿಡ್ತೀನಿ. ವಾಷಿಂಗ್ ಮೆಷಿನ್ ಮೇಲೆ ಈ ಥರ ನಾವು ಒಂದು ಗ್ಲಾಸ್ ಫಿಕ್ಸ್ ಮಾಡಿದ್ದೀವಿ ಸೋಪ್ ಪೌಡ್ರೆಲ್ಲ ಇಡೋಕ್ಕೆ, ಇದು ತುಂಬ ಯೂಸ್ ಆಗಿದೆ ನಮಗೆ ಈ ಜಾಗ. ಹಾಗೆ ಮಾರ್ನಿಂಗ್ ನಾನು ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡಿದ್ದೆ, ಈಗ ಎಲ್ಲ ನಾನು ಸೋಫಾದ ಮೇಲೆ ಹಾಕ್ತಾ ಇದ್ದೀನಿ, ಇಲ್ಲ ಅಂದರೆ ನಮ್ಮ ಚಿಕ್ಕ ಮಗ ಎಲ್ಲ ಗಲೀಜು ಮಾಡಿಬಿಡ್ತಾನೆ ತುಳಿದಾಡಿ. ಸೊ ಫ್ರೆಂಡ್ಸ್, ಈಗ ಸೋಫಾ ಕವರ್ ಎಲ್ಲ ಹಾಕಾಯಿತು, ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ, ಇಲ್ಲ ಅಂದರೆ ಮುಗೀತು. ನನ್ನ ಚಿಕ್ಕ ಮಗ ಎಲ್ಲ ಗಲೀಜು ಕಾಲಿಂದನೇ ಬಂದು ತುಳಿದಾಗ್ಬಿಟ್ಟಿರ್ತಾನೆ. ಹಾಗೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಫಿಶ್ ಟ್ಯಾಂಕ್ ಬಗ್ಗೆ ಹೇಳಿ ಅಂತ. ಇದು ಫೈಬರ್ ಫಿಶ್ ಟ್ಯಾಂಕು, ಯಾಕಂದರೆ ಗ್ಲಾಸ್ದಾದರೆ ತುಂಬ ಬೇಗ ಒಡೆದು ಹೋಗುತ್ತೆ ಯಾವಾಗಲಾದರೂ ತೊಳಿಬೇಕಾದ್ರೆ ಅಂತ. ನಾನು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಫೈಬರ್ ಟ್ಯಾಂಕೇ ತೊಗೊಂಡು ಬಂದಿದ್ದೀನಿ. ಹಾಗೆ ಫಿಶ್ ಟ್ಯಾಂಕ್ ಪ್ರೈಸ್ ಏನು ಅಂತಲೂ ಕೇಳ್ತಾ ಇದ್ದರು. ಇದು 3000 ಹೇಳಿದರು, ಲಾಸ್ಟಲ್ಲಿ 2600 ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಫಿಶ್ಶು ಅದ್ರ ಜೊತೆಗೆ ಅದ್ರ ಫುಡ್ ಎಲ್ಲ ಸೇರಿಸಿ ಇದು ಟೋಟಲ್ ಆಗಿ 3000 ಆಗಿದೆ. ಹಾಗೆ ನಾನು 2 ಪೇರ್ ಗೋಲ್ಡ್ ಫಿಶ್ಶು, ಹಾಗೆ 1 ಪೇರ್ ಗಪ್ಪಿ, ಹಾಗೆ 1 ಪೇರ್ ಏಂಜಲ್ ಫಿಶಸ್ನ ತೊಗೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಸೀಸನ್ನ ಫಸ್ಟ್ ಮಾವಿನಕಾಯಿ ಇವತ್ತು ತಿಂತಾ ಇದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಹಸ್ಬೆಂಡ್ ತೊಗೊಂಡು ಬಂದರು, ಒಂದು 4-5 ತೊಗೊಂಡು ಬಂದಿದ್ದರು, ಅದರಲ್ಲಿ ಒಂದೆರಡು ತಿಂದು ಒಂದು 3 ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಸುಮ್ಮನೆ ಸಿಂಪಲ್ಲಾಗಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ, ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಹಾಗೆ 1/2 ಚಮಚದಷ್ಟು ಅರಿಶಿನ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1/2 ಚಮಚ ಸಾಸಿವೆ, 1/2 ಚಮಚ ಮೆಂತ್ಯನ ನಾನು ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೋಬೇಕೀಗ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದರೆ ಚೆನ್ನಾಗಿರ್ತಿತ್ತು, ನಾನು ಮರ್ತಿದ್ದೆ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು.
ಹಾಗೆ ನಾನು ಮಧ್ಯಾಹ್ನ ತೊಳೆದಿರೋ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ದೆ ನೋಡಿ, ಎಲ್ಲ ಜೋಡಿಸಿಡ್ತಾ ಇದ್ದೀನಿ. ಸಂಜೆ ಹಾಗೆ ಕೆಲವೊಬ್ಬರು ಮಾತ್ರೆ ತೊಗೊಳ್ಳೋದು ಮರಿತಾ ಇರ್ತಾರೆ. ಈ ಥರ ಡೈಲಿ ನಾವು ಜಾಸ್ತಿ ಯೂಸ್ ಮಾಡೋ ಪ್ಲೇಸಲ್ಲಿ ಇಟ್ಕೊಂಡ್ರೆ ನೆನಪಾಗುತ್ತೆ. ನೋಡಿ, ನೆಕ್ಸ್ಟು ನಾನು ಹಸ್ಬೆಂಡ್ಗೆ ಟೀ ಮಾಡೋಕೆ ಇಟ್ಟಿದ್ದೀನಿ. ಮನೇಲಿ ಹಸ್ಬೆಂಡ್ ಬಿಟ್ಟರೆ ಇನ್ಯಾರೂ ಟೀ ಕುಡಿಯಲ್ಲ. ಸೊ ಈಗ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ, ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಕೆಲಸ ಇದೆ. ಸಂಡೇ ಬೇರೆ ಅಲ್ವಾ, ಮಕ್ಕಳು ಎಲ್ಲಾದರೂ ಹೋಗೋಣ ಅಂತ ಇದ್ದರು. ನೋಡಿ ಫ್ರೆಂಡ್ಸ್, ನನ್ನ ಮಗನ ಡಿಮ್ಯಾಂಡ್ ಶುರು ಆಗಿದೆ. ಅವನಿಗೆ ಬಂದಾಗಲೂ ಒಂದು ಸಾರಿ ಏನಾದರೂ ಕೊಡಿಸ್ಲೇಬೇಕು. ನಾನೇನು ಪರ್ಚೇಸಿಂಗ್ ಮಾಡಲಿಲ್ಲ ಅಂದ್ರೂ ಒಂದು ರೌಂಡ್ ನಾನು ತಿರುಗಾಡ್ಕೊಂಡು ಬಂದಾಗಲೇ ನನಗೆ ಸಮಾಧಾನ. ಏನೇನು ಆಫರ್ ಇದೆ, ಏನೇನು ಲೇಟೆಸ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ತೀನಿ ಯಾವಾಗಲೂ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಜಸ್ಟ್ ಎಂಟರ್ ಆಗ್ತಾಯಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಸ್ವಲ್ಪ ಕೆಲಸ ಮಾಡಬೇಕು, ಸ್ವಲ್ಪ ಕೆಲಸ ಎಲ್ಲ ಹಾಗೆ ಬಿಟ್ಟೋಗಿದ್ದೆ. ಕೆಲಸ ಮಾಡ್ತಾ ಮಾಡ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಫಸ್ಟ್ ನಿಮಗೆ ತೋರಿಸಿ ಆಮೇಲೆ ನಾನು ಮುಂದಿನ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಗನಿಗೆ ಟೀ ಶರ್ಟ್ ತೊಗೊಂಡಿದ್ದೀನಿ, ಇದೆಲ್ಲ ಸೇಮ್ ಪ್ರೈಸು 199. ನೋಡಿ, ಹೊರಗಡೆ ಹೊರಟಾಗ ಹಾಕ್ಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ ಅಂತ ಅವನಿಗೆ 4 ಟಿ ಶರ್ಟ್ ತೊಗೊಂಡಿದ್ದೀನಿ. ಈ ಕಲರಲ್ಲೊಂದು, ಹಾಗೆ ಇದೊಂದು. ಇದು ಸೇಮ್ ಪ್ರೈಸು 199. ನೋಡಿ, ಇದೆಲ್ಲ 199. ಸಮ್ಮರ್ ಬರ್ತಾ ಇದೆ ಅಲ್ವಾ, ಸ್ಲೀವ್ಲೆಸ್ ಇರಲಿ ಅಂತ ಇದೊಂದು ತೊಗೊಂಡಿದ್ದೀನಿ. ಹಾಗೆ ಯೆಲ್ಲೋ ಕಲರಲ್ಲೊಂದು 199. ಹಾಗೆ ದೊಡ್ಡವನಿಗೂ ಅಷ್ಟೇ. ಇದು 499. ಇದೊಂದು ಟಿ ಶರ್ಟ್ ಅವನಿಗೆ. ಹಾಗೆ ನೆಕ್ಸ್ಟು ಇದು 249. ಈ ಕಲರಲ್ಲಿ ಒಂದು. ಹಾಗೆ ಇದು 199. ಈ ಕಲರಲ್ಲಿ ಒಂದು. ಹಾಗೆ ಇದು 399. ನೋಡಿ, ಈ ಥರ ಇದೆ ಟಿ ಶರ್ಟ್. ಹಾಗೆ ಆಫರಲ್ಲಿ ಬಾಂಬೆ ಹಲ್ವಾ ಇತ್ತು, ಬೈ ಒನ್ ಗೆಟ್ ಒನ್ನು ಎರಡು ತೊಗೊಂಡೆ. ನೆಕ್ಸ್ಟು ಕುಷನ್ ಕವರ್, ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಕೂಡ ಆಫರಲ್ಲಿತ್ತು. ನೋಡಿ, ಬರೀ 99. 99ಗೆ ತೊಗೋಬೋದು ಅನ್ನಿಸ್ತು, ಹಾಗಾಗಿ ಇದೊಂದು ತೊಗೊಂಡೆ ಕುಷನ್ ಕವರು. ಹಾಗೆ ಗುಡ್ಡೆ ಬಿಸ್ಕೆಟ್ಟು. ಸೊ ಫ್ರೆಂಡ್ಸ್, ಇವತ್ತಿನ ಶಾಪಿಂಗ್ ಇಷ್ಟೇ. ಯಾಕಂದರೆ ಮೇನು ನಾನು ಮೊನ್ನೆ ಬಟ್ಟೆ ತೊಗೊಂಡಿದ್ದೆ, ಬಟ್ ಮಕ್ಕಳಿಗೆ ಬಟ್ಟೆ ಇರಲಿಲ್ಲ. ಚಿಕ್ಕವನಿಗೆ ತುಂಬ ಗಿಡ್ಗಿಡ್ಡ ಆಗ್ತಾಯಿತ್ತು, ಯಾಕಂದರೆ ಅವ್ನು ಬೆಳೀತಾ ಇದ್ದಾನಲ್ಲ, ಅವನಿಗೂ ಕೂಡ ತುಂಬ ಶಾರ್ಟ್ ಆಗ್ತಾಯಿತ್ತು. ಹಾಗಾಗಿ ಅವನಿಗೊಂದು 4 ಟಿ ಶರ್ಟ್ ತೊಗೊಂಡ್ವಿ. ಹಾಗೆ ದೊಡ್ಡವನಿಗೂ ಅಷ್ಟೇ, ಅವನು ಸ್ಕೂಲ್ ಶುರು ಆಗಿದೆ, ಯಾಕೋ ಅವನಿಗೂ ಅಷ್ಟೊಂದು ಟಿ ಶರ್ಟ್ಸ್ ಇರಲಿಲ್ಲ. ಹಾಗಾಗಿ ಇಬ್ರಿಗೂ ಸೇರಿ ತೊಗೊಂಡು ಬಂದ್ವಿ. ಹಾಗೆ ಸಂಡೇನೂ ಇತ್ತಲ್ವ, ಸ್ವಲ್ಪ ಸುತ್ತಾಡ್ದಂಗೂ ಆಗುತ್ತೆ, ಅದ್ರ ಜೊತೆಗೆ ಬಟ್ಟೆನೂ ತೊಗೊಂಡು ಬಂದ್ರಾಯಿತು ಅಂತ ಹೋಗಿದ್ವಿ. ಅದ್ರ ಜೊತೆಗೆ ನನಗೆ ಸಂಡೇ ಅಂದರೆ ಸ್ವಲ್ಪ ಪಾನಿಪುರಿ ತಿಂದಾಗಲೇ ಅದು ಸಂಡೇ ಅಂತ ಅನಿಸ್ಕೊಳ್ಳೋದು. ಸೊ ಪಾನಿಪುರಿ ತಿಂದು ಸ್ವಲ್ಪ ಸುತ್ತಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ.
ಇವತ್ತಿನ ಶಾಪಿಂಗ್ ಇಷ್ಟೇ. ಬನ್ನಿ ಫ್ರೆಂಡ್ಸ್, ಈಗ ನಾಳೆ ನಾನು ಮಾರ್ನಿಂಗ್ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ರುಬ್ಬಬೇಕು, ಬನ್ನಿ. ಆಲ್ರೆಡಿ ಸ್ವಲ್ಪ ಲೇಟಾಗಿತ್ತು ನೈಟ್ ನಾನು ಇಡ್ಲಿ ಹಿಟ್ಟು ರುಬ್ಬೋಕ್ಕೆ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕಾಗಲಿಲ್ಲ ರೈಸು ಮತ್ತು ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೇನೆ ಅಂತ. ಅದ್ರ ಜೊತೆಗೆ ವಿಡಿಯೋನು ತುಂಬ ಲೆಂದಿ ಆಗುತ್ತೆ ಅಂತ ನಾನೇನು ಹೇಳಿಲ್ಲ. ನೋಡಿ, ಈಗ ಎಲ್ಲ ಹಿಟ್ಟು ರುಬ್ಕೊಂಡಾಯಿತು. ನಾನು ಬೇಸಿಗೆ ಇದ್ದರೆ ನೈಟ್ ಉಪ್ಪೆಲ್ಲ ಆ್ಯಡ್ ಮಾಡಲ್ಲ, ಸ್ವಲ್ಪ ಚಳಿ ಇರೋದರಿಂದ ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಹಿಟ್ಟನ್ನು ಸ್ಪೂನಲ್ಲಿ ನಾವು ಕಲಸೋದಕ್ಕಿಂತ ಕೈಯಲ್ಲಿ ಕಲಸಬೇಕು ಚೆನ್ನಾಗಿ, ಇದರಿಂದ ಹಿಟ್ಟು ಚೆನ್ನಾಗಿ ಉಕ್ಕಿ ಬರುತ್ತೆ. ಸೊ ಫ್ರೆಂಡ್ಸ್, ಹಿಟ್ಟು ರೆಡಿ ಆಯಿತು. ನಾನೀಗ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟಿದ್ದೀನಿ, ಅದ್ರ ಮೇಲೆ ವೇಟ್ ಇರೋದು ಇಟ್ಟಿದ್ದೀನಿ, ಯಾಕಂದರೆ ಚೆನ್ನಾಗಿ ಅದು ಹುಳಿ ಬರಲಿ ಅಂತ. ಸೊ ಫ್ರೆಂಡ್ಸ್, ಆಲ್ರೆಡಿ ತುಂಬ ಲೇಟಾಗಿದೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.